ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನನ್ನ ಮಗಳ ಬರ್ಡೇದು ಫೋಟೋಶೂಟ್ ಇದೆ ಇವತ್ತು. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಒಂದಷ್ಟು ಮೀಶೋ ಕಡೆಯಿಂದ ಪ್ರಾಡಕ್ಟ್ ತರಿಸಿದ್ದೇನೆ. ಅಂದರೆ ಬರ್ಡೇ ಫೋಟೋಶೂಟಿಗೆ ಬೇಕಾದಂತಹ ಕೆಲವೊಂದಿಷ್ಟು ಥಿಂಗ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಎಲ್ಲ ಪರ್ಚೇಸ್ ಮಾಡಿದ್ದೇನೆ. ಸೊ ಅದನ್ನು ನಿಮಗೆ ತೋರಿಸುವ ಅಂತ ಏನೆಲ್ಲ ತಗೊಂಡಿದ್ದೇನೆ. ಆ್ಯಂಡ್ ನಿಮಗೂ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ಅಥವಾ ವಾಟ್ಸಪ್ ನಂಬರ್ ಇರುತ್ತೆ ಇದೇ ಒಂದು ಬ್ಲಾಗ್ನ ಡಿಸ್ಕ್ರಿಪ್ಷನಲ್ಲಿ. ಸೊ ನನ್ನ ಹತ್ರ ಲಿಂಕ್ ಕೇಳಿದ್ರೆ ನಾನು ಲಿಂಕ್ ಕಳಿಸಿಕೊಡ್ತೇನೆ ಒಂದು ವೇಳೆ ಬೇಕು ಅಂತ ಇದ್ದರೆ. ಎಸ್, ಮೊದಲು ಯಾವೆಲ್ಲ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೇನೆ ನಿಮಗೆಲ್ಲರಿಗೂ ಕೂಡ ತೋರಿಸ್ತೇನೆ. ಸೊ ಬನ್ನಿ, ಅದಕ್ಕೂ ಮುನ್ನ ಇವತ್ತು ನಾವು ಬ್ಲಾಗ್ ಶುರು ಮಾಡೋಣ. ಎಸ್, ನೋಡ್ಬೋದು ತುಂಬ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಇಟ್ಟಿದ್ದೇನೆ ಎಲ್ಲ. ಅದೆಲ್ಲವನ್ನು ನಾನು ನಿಮಗೆ ತೋರಿಸ್ತೇನೆ. ಕೆಲವೆಲ್ಲ ಓಪನ್ ಆಗಿದೆ. ಸೊ ಎಲ್ಲವನ್ನು ತೋರಿಸ್ತೇನೆ. ಎಸ್, ಬನ್ನಿ 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 ಬನ್ನಿ. ಎಸ್, ಫಸ್ಟಿಗೆ ಎಸ್, ಮಗಳ ಜೊತೆಗೆ ತಂದೆ ತಾಯಿ, ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಫೋಟೋ ತೆಗೆಯುವಂಥ ಪ್ಲ್ಯಾನ್ ಉಂಟು. ಹಾಗಾಗಿ ನಾವು ವೈಟ್ ಥೀಮ್ ಇಟ್ಕೊಂಡು ಫೋಟೋ ಶೂಟ್ ಮಾಡ್ತಿದ್ದೇವೆ. ಸೊ ಫಸ್ಟ್ಲಿ ನನ್ನ ಡ್ರೆಸ್ಸನ್ನು ತೋರಿಸ್ತೇನೆ ನಾನು ನಿಮಗೆ. ಹಸ್ಬೆಂಡಿದು ವೈಟ್ ಕಲರ್ ಟೀಶರ್ಟ್, ಅದು ಬೇಕು ಅಂತ ಇಲ್ಲ, ಯಾಕಂತ ಹೇಳಿದ್ರೆ ಅದು ಶಾಪಲ್ಲಿ ಪರ್ಚೇಸ್ ಮಾಡಿರೋದು, ಬಟ್ ನಾನು ಆನ್ಲೈನಲ್ಲಿ ಮೀಶೋ ಕಡೆಯಿಂದನೇ ಪರ್ಚೇಸ್ ಮಾಡಿರೋದು ಮಗಳು ಎದ್ಲ ಅಂತ. ಲಚ್ಚು ಪಾಚಿ ಅಲ್ಲಿಗೆ ಎದ್ದು ಮಲಗಿದ್ಲು. ನೋಡಿ ವೈಟ್ ಕಲರ್, ಇದಕ್ಕೆ 500 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿ ಉಂಟಾಯ್ತು, ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ವೇಲ್ ಕೂಡ ಇದೆ, ನನಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ ಮಾತ್ರ. ನಾನು ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ಫೋಟೋಶೂಟಿನ ವ್ಲಾಗ್ ನೋಡಬೇಕಾಗತ್ತೆ. ಮಗಳ ಬರ್ಡೇ ಫೋಟೋಶೂಟ್ ಉಂಟಲ್ವಾ, ಸೊ ಅದರ ವ್ಲಾಗ್ ನೋಡಬೇಕಾಗತ್ತೆ ಹೇಗೆ ಕಾಣಿಸ್ತಾ ಉಂಟು ಅಂತ ನೋಡಲಿಕ್ಕೆ. ನೋಡಿ, ನೋಡ್ಬೋದು ಫುಲ್ ಅನಾರ್ಕಲಿ ಲಾಂಗ್ ಉಂಟು. ಸೊ ಫುಲ್ ಅನಾರ್ಕಲಿ ಡ್ರೆಸ್, ಇದಕ್ಕೆ ಒಂದು ವೇಲ್ ಕೂಡ ಇದೆ. ನನ್ನ ಮಗಳೆದ್ಲು ಅದು ಸೌಂಡಿಗೆ ಇಲ್ಲಾದ್ರೆ ಇಷ್ಟು ಬೇಗ ಎದ್ದೇಳುವುದಿಲ್ಲ. ನಾ ಮತ್ತೆ ಲೈವಿಗೆ ಕೂಡ ಹೋಗಿದ್ದೆ. ಸೊ ಹಾಗಾಗಿ ನೋಡಿ, ಅದಕ್ಕೆ ವೇಲ್ ಕೂಡ ಇದೆ. ಗ್ರ್ಯಾಂಡ್ ಉಂಟು, ಗ್ರ್ಯಾಂಡ್ ವೇಲ್. ಓಕೆ, ಇದು ನನ್ನ ಡ್ರೆಸ್ ಆದರೆ ಹಸ್ಬೆಂಡಿದ್ದು ಆ ಕಡೆ ಉಂಟು. ನಾನು 1 ನಿಮಿಷ ಮಗಳನ್ನು ಎದ್ದೇಳಿಸ್ತೇನೆ. ಎಸ್, ಅವಳು ಕಂಪ್ಲೀಟಾಗಿ ಮಲಗಲಿಲ್ಲ, ಅಷ್ಟು ಬೇಗ ಬಂದೆ. ಇನ್ನು ಎದ್ರೆ ಫುಲ್ ಬಿಡುವುದಿಲ್ಲ, ಎದ್ದೇಳಿಲ್ಲ ಅಂತ. ಓಕೆ, ನೆಕ್ಸ್ಟ್ ತೋರಿಸ್ತೇನೆ ನನ್ನ ಮಗಳ ಏಂಜಲ್ ಡ್ರೆಸ್. ಇದು ಎಲ್ರಿಗೂ ಗೊತ್ತಿರ್ಬೋದು, ಇದು ಬಟರ್ಫ್ಲೈ ಟೈಪಲ್ಲಿ ಡ್ರೆಸ್ನ ಹಿಂದ್ಗಡೆ ಬರುತ್ತೆ. ಇದಕ್ಕೆ ನಾನು ಜಸ್ಟ್ ಕೊಟ್ಟಿರೋದು 300 ಸಮ್ಥಿಂಗ್ ಅಷ್ಟೇ. ಹೌದು, 300. ನನಗೆ ಬೇಕಿದ್ರೆ ಲಿಂಕ್ ಕೇಳಿ ನಾನು ಕೊಡ್ತೇನೆ ನಿಮಗೆ, ಕಮೆಂಟ್ ಮಾಡಿ ಲಿಂಕಿಗೆ. ಸೊ ಇದು ಡ್ರೆಸ್ ಅಂತೂ ಸೂಪರ್ ಆಗಿದೆ. ಇದರಲ್ಲಿ ನೋಡಿ ಕಿರೀಟ ಮತ್ತು ಒಂದು ಕೈಯಲ್ಲಿ ಮ್ಯಾಜಿಕ್ ಕೋಲು ಅದೆಲ್ಲ ಉಂಟು ಇದರಲ್ಲಿ. ಬಟರ್ಫ್ಲೈ ನೋಡಿ, ಸೂಪರ್ ಉಂಟು. 300 ರುಪೀಸಿಗೆ ವರ್ತ್. ಡ್ರೆಸ್ ಕ್ಯೂಟ್ ಇದೆ ಅಲ್ವಾ, ಏಂಜಲ್ ಡ್ರೆಸ್. ನೀವು ಇದನ್ನು ಡ್ರೆಸ್ ಹಾಕಿದ ನಂತರ ನೋಡಬೇಕು ಅಂತಿದ್ರೆ ದಯವಿಟ್ಟು ನನ್ನ ಏನು ಫೋಟೋಶೂಟ್ ವ್ಲಾಗ್ ಹಾಕ್ತೇನೆ. ಸೊ ಅದನ್ನು ನೋಡಿ ಆಯಿತಾ. ಇದು ದೊಡ್ಡದಾಗಿರಬೇಕು ಲಚ್ಚಿಗೆ, ಬಟ್ ನಾನು ದೊಡ್ಡದೇ ಪರ್ಚೇಸ್ ಮಾಡಿದೆ ಲಾಸ್ಟ್ ಟೈಮ್. ಒಂದು ಪರ್ಚೇಸ್ ಮಾಡಿ ಅದು ಮತ್ತೆ ಫಿಟ್ ಆಗಿತ್ತು, ಹಾಗಾಗಿ ಓಕೆ ಇದಾಯಿತು. ಹಾಂ, ಮತ್ತು ಶೂ ನೋಡಿ, ಇದು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಅದಕ್ಕೆ 200 ಸಮ್ಥಿಂಗ್. ನಿಮಗೆ ಬೇಕಿದ್ರೆ ಲಿಂಕ್ ಹಾಕಿ ನೋಡಿ, ಇದು ಲಿಂಕ್ ಅಲ್ಲ ಕಮೆಂಟ್ ಹಾಕಿ ಲಿಂಕ್ ಕಳಿಸ್ತೇನೆ. ಚೆನ್ನಾಗಿ ಉಂಟು ಇದು ಕೂಡ. ಒಂದು ಕೈ ಡಿಸ್ ಜಿಪ್ ಇಲ್ಲಿ ಇದೆಲ್ಲ ಡಿಸೈನ್ ಎಲ್ಲ ನೋಡಿ, ಚೆಂದ ಉಂಟಲ್ಲ ಡಿಸೈನ್ ಎಲ್ಲ ಚೆನ್ನಾಗುಂಟು. ಸೊ ಇದು ಕೂಡ ತಗೊಂಡಿದ್ದೇನೆ, ಬೇಗ ಬೇಗ ಹಾಕ್ತೇನೆ, ಇಲ್ಲದಿದ್ದರೆ ಅವಳು ಎದ್ದೇಳ್ತಾಳೆ. ಈಗ ಎದ್ದೇಳಿದ್ದಾಳೆ, ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ಆಯಿತು, ನೆಕ್ಸ್ಟ್ ಏನು? ಹಾಂ, ಗ್ಲಾಸ್.
ಸುಮ್ಮನೆ ಸ್ಟೈಲಿಗೆ ಅಷ್ಟೇ. ಇದು 130 ರುಪೀಸ್, ಇದು ಕೂಡ ಬೇಕಿದ್ರೆ ಕೇಳಿ ಹೇಳ್ತೇನೆ. ಚೆನ್ನಾಗುಂಟಿದು ಕೂಡ. ಇದಕ್ಕೆ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ದೊಡ್ಡವರದ್ದು ಕನ್ನಡಕ್ಕೆ ಉಂಟಲ್ಲ ಹಾಗೆ. ಇದ್ರದ್ದು ಇದು ಆಯಿತು. ಮತ್ತೆಂತ, ನಾನು ಹೇಳಿದೆ ಅಲ್ವಾ, ಜುವೆಲ್ಲರಿ, ಇದು ನನ್ನ ಡ್ರೆಸ್ಸಿಗೆ ಜುವೆಲ್ಲರಿ ಪರ್ಚೇಸ್ ಮಾಡಿದ್ದೇನೆ, ತೋರಿಸ್ತೇನೆ. ಸಖತ್ತಾಗುಂಟಾಯ್ತಾ. ಇದಕ್ಕೆ ನಾನು ಕೊಟ್ಟಿರೋದು 120 ರುಪೀಸ್ ಸಮಥಿಂಗ್ ಅಷ್ಟೇ. 120 ರುಪೀಸ್ ಅಷ್ಟೇ. ನಮ್ಮ ಮಗಳಿದ್ದು ಎದ್ದು 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 ಚೆನ್ನಾಗುಂಟು ಮಾತ್ರ, ಸೂಪರ್. ಅದಕ್ಕೆ ಸಖತ್ ಮ್ಯಾಚ್ ಉಂಟು ಮಾತ್ರ. ಇದೆರಡು ಕಿವಿದ್ದು ಮತ್ತೆ ಎದ್ಲು. ನೋಡಿ, ನನಗೆ ಫುಲ್ ಹಾಕಿ ತೋರಿಸ್ಲಿಕ್ಕೆ ಆಗುದಿಲ್ಲ. ನೋಡಿ, ನನ್ನ ಮಗಳು ಬಂದ್ಲು. ಚೆನ್ನಾಗುಂಟು ಮಾತ್ರ, ಸೂಪರ್ ಬಂಟು. ನೀವು ವೇರ್ ಮಾಡಿ ಹಾಕಿ ಅಂತ ಇದ್ರೆ ನಾಳಿದ್ದು ಫೋಟೋಶೂಟ್ ಇತ್ತು ನೋಡಿ, ನಾಳೆ ಬ್ಲಾಗ್. ಈ ಮಗಳ ಅವಸ್ಥೆಯಲ್ಲಿ ಬಲ್ಲಿಯಪ್ಪ ಬಲ್ಲಿ. ಲಾಸ್ಟ್ ಒಂದುಂಟು, ಟಪ್ಪ ತೋರಿಸ್ತೇನೆ. ಹಾ, ಇದು ಲಕ್ಷಣ ಡ್ರೆಸ್. ಇದೊಂದು ಕ್ಯಾಪ್ ಈ ತರ ಹಾಕ್ಲಿಕ್ಕೆ ದೊಡ್ಡದಾಗ್ತದ ಅಂತ ಇಲ್ಲ, ಸಣ್ಣದುಂಟು. ಇದೊಂದು ಕ್ಯಾಪ್, ಇದೊಂದು ಡ್ರೆಸ್. ಅದು ಹೇಗೆ ಕಾಣಿಸ್ತದೆ ಅಂತ ನೀವು ನನ್ನ ಫೋಟೋಶೂಟ್ ವ್ಲಾಗ್ಗೆ ನೋಡಿ, ಓಕೆನಾ? ಎಸ್, ಇಷ್ಟು ಪರ್ಚೇಸ್ ಮಾಡಿದ್ದೇನೆ, ಯಾವುದಾದ್ರೂ ಮಿಸ್ ಆಗಿದೆ ಗೊತ್ತಿಲ್ಲ ನನಗೆ. ಸೊ ತುಂಬ ಚೆನ್ನಾಗುಂಟು ಪ್ರಾಡಕ್ಟ್, ಆ್ಯಂಡ್ ಎಫೋರ್ಡೆಬಲ್ ಪ್ರೈಸ್ ಕೂಡ. ಸೊ ನಿಮಗೆ ಪ್ರೈಸ್ ಲಿಸ್ಟ್ ಬೇಕು ಅಥವಾ ಈ ಪ್ರಾಡಕ್ಟಿದು ಲಿಂಕ್ ಬೇಕು ಅಂತ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೇನೆ. ಎಸ್, ಸಾಕು ಅನಿಸುತ್ತೆ. ಯಾವುದ್ಯಾವುದು ಎಲ್ಲೆಲ್ಲಿ ಉಂಟು ಅಂತ ಗೊತ್ತಿಲ್ಲ. ನಾನು ಅದರಲ್ಲಿ ಇಡುವ ಅಂತ ಇದ್ದೆ. ಓಕೆ, ಡನ್. ಎಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.